ರಾಜಕೀಯ ಒಳಗಾಗಿ ವಿರೋಧಿಗಳು ಇರಬೇಕು. ಮತ್ತಿಲ್ಲ ನಮ್ಗೆ ಇವರು ಶಿವಶಂಕರ್ ಜುಟ್ಟಿ ಕಟ್ಟಿ ಮಲ್ಲಿಗೆ ಬಿಡ್ತಾರೆ ಇವರ. ರಾಜಕೀಯ ಒಳಗೂ ವಿರೋಧಿಗಳು ಇರಲೇಬೇಕು. ಈಗ ಇಲ್ಲಾಂದ್ರೆ ಈಗ ಮೋದಿ ತರ ಆಗ್ತೈತಿ. ಸೆಂಟ್ರಲ್ ಆಗಿ ಏನಾಗಿದೆ, ವಿರೋಧಿಗಳು ಇಲ್ಲ, ಹೆಂಗ ಬೇಕಾದಂಗೆ ಗಾಡಿ ಹೊಡೆದ ಹೊಡಿದ. ವಿರೋಧಿಗಳು ಇರಬೇಕು, ಅವ್ರು ಹೇಳತ್ತಿರ್ಬೇಕು, ನಿಮ್ಮನ್ನ ಬೈತಿರ್ಬೇಕು, ಟೀಕೆ ಮಾಡ್ತಿರ್ಬೇಕು. ಅಂದ್ರನ್ನ ಭಾಳ ಮಂದಿ ಹೇಳೋರು, ಏ ಅವ್ನಿಗೆ ಮಾಡತ್ತಂದ್ರೆ ಹಂಗ್ ಮಾಡ ಹಿಂಗ್ ಮಾಡತ್ತ. ನಾಯಿಗಳು ಇರಬೇಕು, ಎಚ್ಚರ ಮಾಡ್ಲಿಕ್ಕೆ ನಾಯಿಗಳಿರಬೇಕು. ಹುಡುಗರು ಬಂದ್ರಂದ್ರೆ ಓದಿರ್ತಂದ್ರೆ ಯಾರೋ ಬಂದಿರತ್ತ ಅರ್ಥ, ಹುಡುಗರು ಬರ್ಲಿ ಮತ್ತೆ ಯಾರೋ ಮಂದಿ ಬಂದಿರತ್ತ ಅರ್ಥ, ಬಟ್ ನಾಯಿ ಓದ್ರಾಕೈತ ಅವ್ರಿಗೆ ಯಾರಪ್ಪ. ಅದಕ್ಕೆ ನಾವು ಅಲರ್ಟ್ ಆಗಿ ಇಷ್ಟೆಲ್ಲ ಎಲೆಕ್ಷನ್ ನಾವು ಭಾಳ ಸುತ್ತಾಕ್ತಿ ಎಲೆಕ್ಷನ್ ಮಾಡಿದ್ವಿ. ಅದಕ್ಕಾಗಿ ರವಿ ಎನ್ ಜಿ ಬಾಪುಗೌಡನ ನಾವು ಬೆಳೆಸಲೇಬೇಕು. ಅವ್ರು ಯೂನಿಕ್ ಆಗ್ತದೆ ಅಂದ್ರೆ ನಾವು ಅವ್ರು ಮತ್ತೆ ಬೆಳೆಸ್ಬೇಕು. ಅವ್ರು ನಾವು ಮತ್ತೆ ಅವ್ರ ಮನೆಯಾಗ ಕೂತ್ರೆ ನಮ್ಗೇನು ಗೊತ್ತಾಗಲ್ಲ, ಅವ್ರ ಆಕ್ಟಿವಿಟೀಸ್ ಚೆಲ್ಲ ನೋಡಿ ಏನು ಗೊತ್ತಾಗೋದು, ಈಗ ಮನೆಯಾಗ ಕೂತ್ರೆ ಹೆಂಗೆ ಗೊತ್ತಾಗೋದು. ಆ ಇಬ್ಬರು ನಮ್ಮ ಊರಿಗೌಡ ನೆಂಜೇಗೌಡ ಅವ್ ಯೂಟ್ಯೂಬ್ದಾಗ ಬೆಳ್ಕೊಂಬತ್ತಾವ. ಅವ್ ತಲಾಟಿ ಆರಾಯ ತಹಶೀಲ್ದಾರ್ ದಿವಸ ರಕ್ತ ಹಿಂಡೆ ಇಟ್ಟವ. ಅವ್ ನಮಗೆಲ್ಲ ಪ್ರವಚನ ಹೇಳ ದಿವಸ. ಅದಕ್ಕಾಗಿ ವಿರೋಧಿಗಳು ಇರಬೇಕು, ಅವ್ರು ಸಾಕಬೇಕು, ಬೆಳೆಸ್ಬೇಕು. ಕೆಲವು ದೊಡ್ಡ ದೊಡ್ಡ ಕಂಪ್ನಿಯಾಗ ಇಲ್ಯಾಸ ಕುಂದೀವ್ 5-5 ಲಕ್ಷ ರೂಪಾಯಿ ಕೊಟ್ಟ ಅವ್ರು ವಿರೋಧ ಹೇಳಕ್ ಇಟ್ಬೇಕಿದ್ರ ಆ ಕಂಪ್ನಿ ವಿರೋಧ ಹೇಳೋದು. ಅವ್ನು ಮಟ್ಟ ಅವ್ನು ನಿಮ್ಮ ಪ್ರಾಡಕ್ಟ್ ಚಲೋ ಇಲ್ಲ, ಚೇರ್ಮನ್ ಚಲೋ ಇಲ್ಲ, ಡೈರೆಕ್ಟರ್ ಚಲೋ ಇಲ್ಲ, ಅದಕ್ಕೆ ಯಾವ್ದಕ್ಕೆ ರೊಕ್ಕ ಬಿಟ್ಟಿರ್ತಾರ ಅವನು. ಹಂಗ ಇವ್ರನ್ನ ಇಡ್ಲೇಬೇಕು ಇವ್ರನ್ನ, ರವಿ ಅಂಜಿನ ಬಾಪುಗೌಡನ. ಆ ಕಂಪ್ನಿ ವಿರೋಧ ಹೇಳೋದು ಅವ್ ಮಟ್ಟ ಅಂದ್ರೆ ಕಂಪ್ನಿ ಸುಧಾರಣೆ ಆಗ್ಲಿಕ್ಕೆ ಅವ್ ವಿರೋಧ ಹೇಳ್ಕೊತ್ಕೊಂಡಿದ್ವಿ. ಹಂಗ ಗತಿ ಸರಿ ಇಲ್ಲ, ಚೇರ್ಮನ್ ಸರಿ ಇಲ್ಲ, ಡೈರೆಕ್ಟ್ ರೊಕ್ಕ ಕೊಟ್ಟು ಅವ್ಗೆ ಯಾಕೆ ಇಟ್ಕೋತಾರ ಅವನು. ಹಂಗ ನಮ್ಮ ಎಂ ಕನ್ ಮಡಿಗೆ ಯಾವ ಬಂದ್ ಬೇದ ಹೋಗ್ಯಲ್ಲ, ಈಗ ಇರಬೇಕು ಶಿವತ್ತೇವ್ ಮಕ್ಕನ ಮಾಡಿ ಬಂದು ಇವರು ಮತ್ತೆ ಇವ್ರು ಬಂದ ನಮ್ಮ ಬೇಯ್ದಿಲ್ಲ ಅವ್ರ ಬಂದ ನೀವೇಲಿ ನಮಗೆ ತೋಟ ಹಾಕ್ತಾರೆ. ಇವರೆಲ್ಲ ಬಂದು ಬೈದ್ರೆ ನೀವೆಲ್ಲ ಎದಕ್ಕೂತ್ರಿ, ನಮ್ಗೆ ಹಿಂಗ್ ಬೇತಾರ್ರಿ ಹಂಗ್ ಬೇತಾರ, ಅದಕ್ಕೆ ನೀವೆಲ್ಲ ಟಾರಿ. ಅದಕ್ಕಾಗಿ ವರ್ಷಕ್ಕೊಮ್ಮೆ ಇಲ್ಲಿ ಬರಬೇಕಾವ್ರ, ವರ್ಷಕ್ಕೊಮ್ಮೆ ಯಾವುದೇ ಕಾರ್ಯಕ್ರಮ ಬಂದು ನಮ್ದು ಬೈದು ಹೋಗಬೇಕಾವ್ರ. ಅಂದ್ರೆ ನಮ್ಮವರೆಲ್ಲ ಹುಷಾರಿರ್ತಾರ, ಅಲರ್ಟ್ ಇರ್ತಾರ. ಅದಕ್ಕಾಗಿ ರಾಜಕೀಯ ವ್ಯವಸ್ಥೆ ಅದು. ಇವತ್ತು ಬಾಪುಗೌಡ ರವಿ ಅಂಜಿ ನೇತೃತ್ವ ವಹಿಸಿರ್ಬೇಕು, ಮುಂದೆ ಇರದೇ ಇರಬಹುದು. ಆದ್ರೆ ಇವರ ಛಾಯೆಗಳು ಹುಟ್ಕೋತಾವ, ಮತ್ತೆ ಬೇರೆ ರವಿ ಹುಟ್ಕೋಬಹುದು, ಬೇರೆ ಬಾಪುಗೌಡ ಹುಟ್ಕೋಬಹುದು. ಅದಕ್ಕೆ ನಾವು ಅಲರ್ಟ್ ಇರ್ಬೇಕು. ಇವ್ರ ಮನ್ಯಾಗ ಕೂತ್ರ ರಾಜಕೀಯ ಇವತ್ತು ಸಿಸ್ಟಮ್ ಅದು. ಒಬ್ಬ ವಿರೋಧಿ ಸತ್ರ ಮತ್ತೊಬ್ಬ ಹುಡ್ತಾನ, ರಾಜಕೀಯಲ್ಲೆಲ್ಲ ಹುಡ್ತಾರ. ಅದಕ್ಕಾಗಿ ಇವೆಲ್ಲ ಮಾಡ್ತೀವಿ. ಇದೇ ಸಾರಿ ನಾ ಪ್ರಿಯಾಂಕಾ ನಿಲ್ಲಿಸಿ ನಾ ಬೇರೆ ಕಡೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ 2 ವರ್ಷದಿಂದ. ಯಾಕಂದ್ರೆ ನಮ್ಮನ್ನು ಹಾಳಾಗ್ತಾವ, ನಾ ಬೇರೆ ಕಡೆ ನಿಲ್ಬೇಕು, ಎಲ್ಲರೂ ಹೋಗಿ ಬೇರೆ ಸಿಗ್ಬೇಕಂತ ನಾ ಹುಡುಕ್ತಾ ಇದ್ದೆ. ಇವ್ರು ಯಾವಾಗ ಕುಸ್ತಿ ಹೋಗಿತ್ತು ಕುಸ್ತಿ ಹೋಗಿತ್ತು ಅಂತ ರಾತ್ರಿ ಮತ್ತೆ ನಾ ಚೇಂಜ್ ಮಾಡ್ಬೇಕಂತ ಮಾಡಿಸ್ ಒಂದ್ಸಲ ನೋಡೇ ಬಂದ. ಅದಕ್ಕೆ ಪ್ರಿಯಾಂಕನ್ ಜಾಸ್ತಿ ಆಟಾಡ್ಸತ್ತಿದ್ವಿ ನಾವು, ನಿಲ್ಲಿಸ್ಬೇಕಂತ ಮಾಡಿದ್ವಿ. ಅದಕ್ಕಾಗಿ ನಾನು ನಿಲ್ಬೇಕಾಯ್ತು. ಯಾಕಂದ್ರೆ ನಾವು ಬಿಟ್ಟು ಹೋಗಿದ್ರೆ ಅದು ಭಾಳ ದೊಡ್ಡ ಅಪಪ್ರಚಾರ ಮಾಡ್ತಿರೋ. ಅದಕ್ಕಾಗಿ ಈಗ ಬಂದಿದ್ದೀವಿ, ನಮ್ಮ ಶಕ್ತಿ ತೋರಿಸಿದ್ದೀವಿ. ನಾವೇನೇ ಡಿಸಿಷನ್ ತೊಗೊಂಡ್ರು ಕೂಡ ಇದನ್ನು ಹೋಗ್ತಾರ. ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾಳ ದೊಡ್ಡ ಖಾತೆ ಸಿಕ್ಕಿದೆ. ರಾಜ್ಯದಲ್ಲಿ ಹೆಸರು ಮಾಡಲಿಕ್ಕೆ, ಒಳ್ಳೆ ಕೆಲಸ ಮಾಡಲಿಕ್ಕೆ ಖಂಡಿತವಾಗಿ ಸರ್ಕಾರ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ಹೈಕಮಾಂಡ್ ಅವರು ಭರವಸೆ ಇಟ್ಟಂತ ದೊಡ್ಡ ಖಾತೆಯನ್ನು ಕೊಟ್ಟಿದ್ದಾರೆ. ನನ್ನ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಅಲ್ಲಿ ಯಶಸ್ವಿ ಆದರೆ ನೀವು ಕೂಡ ಯಶಸ್ವಿ ಆದಂಗೆ ನಿಮ್ಗೆ ಕೇಳ್ತಾರೆ ಹೋದಾಗೆಲ್ಲ ಎಲ್ಲಿಂದ ಬಂದ್ರೆ ಎಂ ಕಮ್ ಮಾಡಿ. ಅದಕ್ಕಾಗಿ ಖಂಡಿತವಾಗಿ ಕೆಲಸ ಮಾಡ್ತೀವಿ, ಮಾಡುವಂಥ ನಮ್ಗೆ ಕೆಪಾಸಿಟಿ ಇದೆ, ಸಾಮರ್ಥ್ಯ ಇದೆ, ಎಲ್ಲ ರೀತಿಯಿಂದ ಇದೆ. ಅದಕ್ಕಾಗಿ ನಮ್ಮ ಮೇಲೆ ಜವಾಬ್ದಾರಿ ಭಾಳಷ್ಟು ಕೂಡ ಇದೆ. ಬಹುಶಃ ಎಲ್ಲರನ್ನು ಭೇಟಿ ಆಗಲಿಕ್ಕೆ ಎಲ್ಲರೂ ಬರಲಿಕ್ಕಾಗೋಲ್ಲ.